ಓವರ್ಆಲ್ ಇಟ್ಸ್ ಗುಡ್ ಬಜೆಟ್, ಬಟ್ ಇಟ್ಸ್ ದ ಫಾರ್ಮ್ ಸೆಕ್ಟರ್ ಅಂದರೆ ರೈತರ ಪರವಾಗಿ ಇದಕ್ಕೆ ಜಾಸ್ತಿ ಒತ್ತಾಯ ಕೊಟ್ಟಾರ ಅಷ್ಟ. ದೇರ್ ಇಸ್ ನೋ ಅದರ್ ಎನಿಥಿಂಗ್. ಕೈಗಾರಿಕೆ ಇನ್ನೂ ಕ್ಲಿಯರ್ ಇಲ್ಲ, ಪೂರಾ ಬಜೆಟ್ದ ಕ್ರಿಯಾ ಬಂದ ಮ್ಯಾಗ ಗುರುತಾಗತ್ತೆ ಅದು. ಅಲ್ಲ, ಕಾರವಾರ ಪೋರ್ಟ್ ಸಲ ಕೊಟ್ಟಿದ್ದಾರೆ 2500 crore rupees ಫಾರ್ ಕಲ್ಸಾ ಬಂಡೂರಿ ಇದರ ಸಲಾಗ. ಅದ್ರ ನೀರಿನ ಸಮಸ್ಯೆ ಎಲ್ಲ ಕಮ್ಮಿ ಆಗತ್ತೆ. ಸುವರ್ಣಸೌಧನ ಇನ್ ಮುಂದೆ ಬೇರೆ ಆಫೀಸ್ಗಳನ್ನ ಶಿಫ್ಟ್ ಮಾಡಿ ಬೆಂಗಳೂರಿಂದ ಇಲ್ಲಿ ಅವನ್ನ ಶಿಫ್ಟ್ ಮಾಡಿದಾಗ ಈ ಏರಿಯಾದಲ್ಲಿ ರೆಪ್ರೆಸೆಂಟೇಷನ್ ಆಗಲಿ ಅಥವಾ ಕುಂದುಕೊರತೆಗಳಿಗೆ ಅಟೆಂಡ್ ಮಾಡಲಿಕ್ಕೆ ಗೌರ್ಮೆಂಟ್ ಏಜೆನ್ಸೀಸ್ಗೆ ಆಮೇಲೆ ನಾವು ಇಲ್ಲದಿರ್ತಕ್ಕಂಥ ನಾಗರಿಕರಿಗೆ ಭಾಳ ಅನುಕೂಲ ಆಗುತ್ತೆ ಅಂತಂದು ದಿಸ್ ಇಸ್ ಅ ವೆರಿ ವೆಲ್ಕಮ್ ಎಕ್ಸೆಪ್ಟ್ ಫಾರ್ ವಿಂಟರ್ ಸೆಷನ್. ಉತ್ತರ ಕರ್ನಾಟಕದ ಬಗ್ಗೆ ಏನೂ ಬಂದಿಲ್ಲ. ಧಾರವಾಡ ಜಿಲ್ಲಾ ಅಂಕಿ ಎಲ್ಲರೂ ಒಂದು ಕಾಣದಿತ್ತು ಅಂತ ನೋಡಿದ್ರು ಅದನ್ನೂ ಆಗಿಲ್ಲ. ಇದು ಸಮಗ್ರ ಬೆಂಗಳೂರಿಗೆ ತನಗ ಬೇಕು ಏನು ಅನ್ನುವಂಥದ್ದನ್ನ ಮಾಡಿದ್ದಾರೆ ನೋಡ್ರಿ. 14,500 crore rupees ಬೆಂಗಳೂರು ಔಟರ್ ರಿಂಗ್ ರೋಡ್, ಮೂರನೇ ರಿಂಗ್ ರೋಡ್ ಅದು. ನಗರೋತ್ಥಾನಕ್ಕೆ 8,344 crore rupees ಅಡ್ವ ಅನುದಾನ ಸರ್ಕಲ್ನಾಗ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 400 crore rupees, 50 lakh rupees ಕಲಾಕ್ಷೇತ್ರ ಸಲುವಾಗಿ 60 crore rupees, ಕೆಂಪೇಗೌಡ ಮೂರ್ತಿ, ಫಿಲ್ಮ್ ಸಿಟಿ ಎಲ್ಲ ಅಲ್ಲಿದೆ. ಬೆಂಗಳೂರು ಅಂದ್ರೇನ ಕರ್ನಾಟಕನ, ಇನ್ನು ಧಾರವಾಡ ಜಿಲ್ಲೆ ಆಗಲಿ ಉತ್ತರ ಕರ್ನಾಟಕ ಇದು ಯಾವುದೂ ಇವ್ರು ಕಾಣೋದಿಲ್ವಾ? ಕೇವಲ ಯಡಿಯೂರಪ್ಪನವರು ಹಸಿರು ಟೈಲ್ ಹಾಕೊಂಡು ರೈತರ ಪರವಾಗಿದೆ ಅಂತ ಹೇಳ್ತಾರೆ. ಇವತ್ತು ಬೆಳೆ ಸಾಲ ಆಗ್ಬೇಕಾಯ್ತು, ಬೆಳೆ ಸಾಲದ ಬಗ್ಗೆ ಎಲ್ಲಿನೂ ಮಾತಾಡಲಿಲ್ಲ. ಅತಿವೃಷ್ಟಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಅಂಗನವಾಡಿ ಶಾಲೆಗಳಾಗಲಿ, ಸರ್ಕಾರಿ ಶಾಲೆಗಳಾಗಲಿ, ಸರ್ಕಾರಿ ಕಚೇರಿಗಳಾಗಲಿ ಸಂಪೂರ್ಣವಾಗಿ 3 times ಅತಿವೃಷ್ಟಿಯಿಂದ ಹಾಳಾಗೋಗ್ಯಾವೆ. ಅದಕ್ಕೆ 56,000 to 60,000 crore ಅನುದಾನ ಬೇಕಾಗಿತ್ತು, ಅದು ಕೂಡ ಎಲ್ಲಿ ಆಗಲಿಲ್ಲ. ಒಟ್ಟಾರೆ ನೋಡಿದರೆ ಇದು ಕೇವಲ ತೋರಿಕೆಗಾಗಿ 3,000 crore rupees ಹೆಚ್ಚಿನ ಬಜೆಟ್ ತೋರಿಸಿನ ಅಂತ ಹೇಳ್ತಾರೆ. ಪರಂತು ಉತ್ತರ ಕರ್ನಾಟಕದ ವಿಷಯದಲ್ಲಿ, ಕೈಗಾರಿಕೆ ಆಗಿರ್ಬೋದು, ರೈತರ ವಿಷಯದಲ್ಲಿ ಸಂಪೂರ್ಣ ವೈಫಲ್ಯದಿಂದ ಕೂಡಿದಂಥ ಬಜೆಟ್ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ.